ಊರನ್ನು ನಿರಂತರ ಪಡಿಲಿಕ್ಕೋಸ್ಕರ ಮನುಷ್ಯ ಬೆಂಗಳೂರಲ್ಲೋ ಸಿಟಿಗಳಲ್ಲೋ ಎದ್ದೋ ಬಿದ್ದೋ ದುಡಿಯೋದು. ಈ ಮೂರಕ್ಕೋಸ್ಕರನೇ ಮನುಷ್ಯ ಒದ್ದಾಡು. ಐಡೆಂಟಿಟಿ, ನೇಮ್ ಆ್ಯಂಡ್ ಫೇಮ್, ಮತ್ತು ಲಸ್. ಆ ಮಾಯಾಶಕ್ತಿಗೆ ನಿಮ್ಮನ್ನು ಆಚೆ ಕಳಿಸೋ ತಾಕತ್ತು ಉಂಟು. ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡಬೇಡ, ಅವಾಗ ಬಂಧನಕ್ಕೊಳಪಡ್ತಿ. ಮಾಯೆ ಅಂದರೆ ಬಂಧನ. ಮಾಯೆ ಅನ್ನೋ ಶಬ್ದ, ಮಾಯೆ ಅಂದರೆ ಏನು? ಇದಕ್ಕೆ ಆಧ್ಯಾತ್ಮವಾಗಿಯೂ ಸಾಮಾಜಿಕವಾಗಿಯೂ ಅದನ್ನು ಬೆಡಿಸ್ಬೋದು. ಆಧ್ಯಾತ್ಮ ಭಾಷೆಯಲ್ಲಿ ಮಾಯೆ ಅನ್ನು ಹೇಳಿದರೆ ಕಾಳಿ ಅನ್ನೋ ಶಬ್ದವೂ ತಗೊಳ್ತೀವಿ, ಕಾಲರಾತ್ರಿ ಅಂತ ಹೇಳಿ. ಅವಳನ್ನೇ ಇನ್ನೊಂಚೂರು ಎಕ್ಸ್ಪ್ಯಾನ್ಷನ್ನಿಗೆ ತಂದರೆ ಭೋಗವನ್ನು ಯೋಗವನ್ನು ಕೊಡೋ ಶಕ್ತಿ ಅಂತಲೂ ಹೇಳ್ತೀವಿ. ನಮ್ಮ ದೇಹಕ್ಕೆ ಹೇಗೆ ರಿಲೇಷನ್ ಹೇಳ್ತೀವಿ. ನಮ್ಮನ್ನು ಗಾಢ ನಿದ್ರೆಗೆ ತಗೊಂಡು ಹೋಗೋಳು ಕಾಳಿ. ಅವಾಗ ಗಾಢ ಅಂಧಕಾರ, ನಿದ್ರೆಯಲ್ಲಿ ಏನು ಕಾಣೋದಿಲ್ಲ. ನಮ್ಮನ್ನು ಸ್ವಪ್ನಾವಸ್ಥಕ್ಕೆ, ಆಸೆಗಳ ಲೋಕಕ್ಕೆ ಕರ್ಕೊಂಡು ಹೋಗೋಳು ಅವಳು ಮಾಯೆ. ಅವಳು ಸ್ವಪ್ನವಾಗಿ ಕೆಲಸ ಮಾಡ್ತಾಳೆ. ಅದೇ ಮಾಯೆ ಎಚ್ಚರದಲ್ಲಿ ಸರಸ್ವತಿಯಾಗಿ ಜ್ಞಾನವನ್ನು ಕೊಡ್ತಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇಚ್ಛೆಯನ್ನು ಕೊಡೋಳು ಲಕ್ಷ್ಮಿ, ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡೋಳು ವಾಗ್ದೇವಿ, ಅದಕ್ಕೆ ಕ್ರಿಯೆಯನ್ನು ಕೊಡೋಳು ಕಾಳಿ ಅಥವಾ ದುರ್ಗೆ. ಆ್ಯಕ್ಷನ್ನಿಗೆ ಎನರ್ಜಿ ಬೇಕಲ್ಲ. ಶಕ್ತಿ ಇಲ್ಲ ಅಂದರೆ ಈಗ ನನಗೊಂದು ಅನ್ನಿಸ್ತು, ಒಂದು ಸಂಕಲ್ಪ, ಇದನ್ನು ಎತ್ತಿಲ್ಲಿಡಬೇಕು ಅಂತ ಇಚ್ಛೆ ಆಯಿತು. ಎತ್ತಿಡು ಅಂತ ಕೈಗೆ ಆರ್ಡ್ರ್ ಮಾಡೋಳು ವಾಗ್ದೇವಿ, ಎತ್ತಿಡು ಅಂತ ಇಚ್ಛೆ ಕೊಟ್ಟವಳು ಲಕ್ಷ್ಮಿ. ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮಿ. ಅದೇ ರೀತಿ ಎತ್ತಿಡಲಿಕ್ಕೆ ಕ್ರಿಯೆಗೆ ತಾಕತ್ತು ಕೊಟ್ಟವಳು ದುರ್ಗೆ. ಅಲ್ಲಿಗೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ. ಮಹಾಕಾಳಿ ಅಂದರೆ ಗಾಢ ಅಂಧಕಾರ, ಕಾಲರಾತ್ರಿ. ಕಾಳಿ ಅಂದರೆ ಕೃಷ್ಣ ವರ್ಣೆ, ಕೃಷ್ಣ ಅಂದರೆ ಕಪ್ಪು, ರಾತ್ರಿ ಕಾಲ ಕಪ್ಪು. ಹಾಗಾಗಿ ಅಥರ್ವ ವೇದವನ್ನು ಅವಾಗ ಉಪಾಸನೆ ಮಾಡ್ತಾನೆ ಅಲ್ವಾ. ಸೂರ್ಯನಿಗೆ ನಾಲ್ಕು ವೇದಗಳಿಂದ ಆರಾಧನೆ, ಋಗ್ಯಜುರ್ ಸಾಮ ಅಥರ್ವ ಅಂದ. ಸೊ ಈ ಮಾಯೆಯನ್ನು ವೇದಾಂತದಿಂದ ಬಿಡಿಸಿದರೆ ಹಾಗೆ. ಈ ಮಾಯೆ ನಮ್ಮನ್ನು ಸಂಸಾರಕ್ಕೂ ದಬ್ಬುತ್ತಾಳೆ. ಆ ಇಂದ್ರಿಯಗಳ ಇಂದ್ರಿಯಾಣಾಂ ಅಧಿಷ್ಠಾತ್ರಿ, ಇಂದ್ರಿಯಗಳಿಗೆ ಅಧಿಷ್ಠಾನವೇ ಅವಳು. ಕಣ್ಣಿಗೆ ನೋಡುವಂಥ ಕಾಮದ ಹುಟ್ಟಿ ಕಾರಣ ಅವಳು. ನೋಡಿದ್ದನ್ನು ಬುದ್ಧಿಗೆ ಹೇಳಿ ಜ್ಞಾನ ಕೊಡೋಳು, ಆ ಕಾಮನೆಯನ್ನು ಪೂರ್ತಿ ಮಾಡಿಕೊಳ್ಳೋಕ್ಕೆ ಬ್ಲೂ ಪ್ರಿಂಟ್ ಕೊಡೋಳು ಅವಳೇ. ಆ ಕಾಮನೆಯನ್ನು ಪಡ್ಕೊಳ್ಳಿಕ್ಕೆ ಆ್ಯಕ್ಷನ್ನಿಗೆ ಶಕ್ತಿ ಕೊಡೋಳು. ಹಂಗೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ಇಚ್ಛಾರೂಪೇಣ ಸಂಸ್ಥಿತ, ಕ್ರಿಯಾರೂಪೇಣ ಸಂಸ್ಥಿತ, ನಿದ್ರಾರೂಪೇಣ ಸಂಸ್ಥಿತ, ಸ್ವಪ್ನರೂಪೇಣ ಸಂಸ್ಥಿತ, ತೃಷಾರೂಪೇಣ ಸಂಸ್ಥಿತ, ಎಲ್ಲವೂ ಅವಳೇ. ಆ ಒಂದು ಶಕ್ತಿ ಹೇಗೆ ಎ ಸಿಯಲ್ಲೂ ಕೆಲಸ ಮಾಡುತ್ತೆ, ಕರೆಂಟು ಫ್ಯಾನಲ್ಲೂ ಕೆಲಸ ಮಾಡುತ್ತೆ, ನಮ್ಮ ಮಸಾಜರಲ್ಲೂ ಕೆಲಸ ಮಾಡುತ್ತೆ, ನಮ್ಮ ಮನೆಯ ಬಲ್ಪಲ್ಲೂ ಕೆಲಸ ಮಾಡುತ್ತೆ, ಸ್ಮಶಾನದಲ್ಲಿರೋ ಶವ ಸುಡೋ ಮೆಷಿನಲ್ಲೂ ಅದು ಕೆಲಸ ಮಾಡುತ್ತೆ. ಆದರೆ ಒಂದೇ ಕರೆಂಟ್, ಅದೇ ಶಕ್ತಿ. ಆ ಒಂದು ಶಕ್ತಿ ನಾನಾ ರೂಪದಲ್ಲಿ ಸಮಾಜವನ್ನು ನಡೆಸ್ತಾ ಉಂಟು. ಅದನ್ನೇ ಮಾಯಿ. ನಮ್ಮ ದೇಹಕ್ಕೆ ಅದು ಕಂಪೇರ್ ಮಾಡಿದರೆ ಆ ಕಣ್ಣಲ್ಲೂ ಅದೇ ಶಕ್ತಿ ಕೆಲಸ ಮಾಡ್ತಿದೆ, ನಾಸಿಕದ ಮೂಲಕವೂ ಅದೇ ಶಕ್ತಿ ಕೆಲಸ ಮಾಡ್ತಿದೆ, ಜನನಾಂಗದಲ್ಲಿ ಕೂತು ಇನ್ನೊಂದು ಮಗುವಿನ ಜನನಕ್ಕೆ ಕಾರಣಕ್ಕೂ ಅದೇ ಶಕ್ತಿ ಕೆಲಸ ಮಾಡ್ತಿದೆ, ಬುಧದ್ವಾರದಲ್ಲಿ ಕೂತು ಮಲವನ್ನು ಹೊರಗಾಕಲಿಕ್ಕೂ ಕೆಲಸ ಮಾಡ್ತಾ ಇದೆ, ಪಾದದಲ್ಲಿ ಅದೇ ಶಕ್ತಿ ಕೂತು ನಡಿಲಿಕ್ಕೂ ಸಹಾಯ ಮಾಡ್ತಿದೆ. ಅಂದರೆ ಈ ದೇಹವನ್ನೇ ಒಂದು ಜಗತ್ತಂದರೆ ಆ ಮಾಯೆ ಅದಷ್ಟು ಅದರ ಮೆಕಾನಿಸಮ್ ನಡೆಸ್ತಿರೋದೇ ಆ ಶಕ್ತಿ, ಅದನ್ನು ಮಾಯೆ ಅಂತ ಹೇಳ್ತಾರೆ. ಆ ಮಾಯೆಯಲ್ಲಿ ಹೊರಗಿನ ಭೋಗಾಸಕ್ತಿಗಳು ಅವಳ ಆಯುಧ. ಹಾಗಾಗಿ ಆ ಲಲಿತಾದೇವಿಯ ಕೈಯಲ್ಲಿ ಒಂದು ಬಾಣ ಉಂಟು, ಒಂದು ಪುಷ್ಪ ಬಾಣ, ಕಾಮನಸ್ತ್ರ. ನೀವು ಲಲಿತಾ ತ್ರಿಪುರಸುಂದರಿಯನ್ನು ನೋಡಿದರೆ ಅವಳಲ್ಲಿ ಇಕ್ಷುಗೋದಂಡ ಹಸ್ತೆ, ಕಬ್ಬಿನ ಜಲ್ಲೆಯ ಬಾಣ ಕಾಮನದ್ದು. ಕುಸುಮಶರ, ಏಳು ಹೂವಿನ ಬಿಲ್ಲು. ಯಾಕೆ ಮನುಷ್ಯನಲ್ಲಿ ಸಪ್ತ ಕಾಮ, ಸಪ್ತ ಧಾಮ, ಅಗ್ನಿಯಲ್ಲಿ ಸಪ್ತ ಜೀವ, ಸಪ್ತ ಸಾಗರ, ಸಪ್ತ ಧಾತು ಸೃಷ್ಟಿಗೆ ವೀರ್ಯದ ಮೂಲ ಸಪ್ತ ಧಾತು, ಸಪ್ತಸ್ವರ. ಆ ಏಳರ ಬಾಣವನ್ನು ಹಿಡಿದು ಅವಳು ಬಿಡ್ತಾಳಂತೆ. ಮನುಷ್ಯನೊಳಗೆ ಏಳು ಕಾಮನೆಗಳನ್ನು ಹುಟ್ಟಿಸ್ತಾಳೆ ಸೃಷ್ಟಿ ಪ್ರಕ್ರಿಯೆಗೋಸ್ಕರ, ಸೃಷ್ಟಿ ನಡೆಸ್ಲಿಕ್ಕೆ. ಅದೇ ಮಾಯೆಯನ್ನು ಮನುಷ್ಯ ವಿವೇಕದಿಂದ ಅವಳೇ ದಾಟಿಸ್ತಾಳೆ. ಒಂದು ಹೆಣ್ಣನ್ನು ನೀವು ಮಾತೃವಾಗಿ ನೋಡಿದರೆ ಶಿಶುವಾಗಿ ಮಾಯೆಯನ್ನು ದಾಟುತ್ತೀರಿ ರಾಮಕೃಷ್ಣ. ಅದೇ ಹೆಣ್ಣನ್ನು ಇಂದ್ರನಾಗೆ ಬೋಗ್ಸಿದ್ರೆ ಇಂದ್ರಿಯಾಣಾಮ ಅಧಿಷ್ಠಾತ್ರಿ, ಸೃಷ್ಟಿಗೆ ಕಾರಣವೂ ಆಗ್ತಿ.
ಮಾಯೆಯಾದಾಗ ಆ ಯೋನಿಯನ್ನು ಮಾತೃಯೋನಿ ಎಂದು ಉಪಾಸನೆ ಮಾಡ್ತಾರೆ ತಾಂತ್ರಿಕರು. ಅವಳ ತಾಯಿ ಭಾವದಲ್ಲಿ ನೋಡಿದಾಗ ಅದೇ ಮಾಯೆಯನ್ನು ಭೋಗದಿಂದ ನೋಡಿದಾಗ ಯೋನಿ ಪೂಜೆ ಅಂತಲೂ ತಂತ್ರದಲ್ಲೂ. ಸೊ ಹಾಗಾಗಿ ಇಚ್ಛೆ ಕಾಮನೆಗಳ ಮಹಾಪೂರ ಒಂದು ಮಾಯೆ. ಅದು ಇಂದ್ರಿಯದ ಕಾಮನೆಗಳಾಗ್ಬೋದು, ವಸ್ತು ಕಾಮನೆಗಳಾಗ್ಬೋದು, ವಾಸ್ತವಿಕ. ಅದನ್ನು ಶಂಕರಾಚಾರ್ಯರು ಮೂರಾಗಿ ವಿಂಗಡಿಸಿದರು. ಏಷಣತ್ರಯ, ವಿತ್ತೇಷಣ ದುಡ್ಡು, ಲೋಕೇಷಣ ಹೆಸರು ಕೀರ್ತಿ ಪ್ಲ್ಯಾಟ್ಫಾರ್ಮು ಐಡೆಂಟಿಟಿ, ಪುತ್ರೇಷಣ ಸಂಸಾರ ಮಕ್ಕಳ ವ್ಯಾಮೋಹ. ಈ ಮೂರಿಂದ ಸಬ್ ಬ್ರಾಂಚಸ್ಗಳು ಕಾಮನೆಗಳು. ಮೂಲ ಕಾಮ ಯಾವುದು? ಮಾಯೆಯ ಮೂಲ ಅಸ್ತ್ರ ಈ ಮೂರೇ. ಈ ಮೂರನ್ನೂ ಪರಿತ್ಯಾಗ ಮಾಡಿದಾಗ ನ ಕರ್ಮಣ ನ ಪ್ರಜಯ ನ ಧನೇನೆ, ಧನವನ್ನು ಸ್ವಂತಕ್ಕೋಸ್ಕರ ಮಾಡೋ ಕರ್ಮ. ಭಗವತ್ಪಾದರು ಹೇಳಿದ್ದು ಕರ್ಮವೇ ಮಾಡಬೇಡ ಅಂತಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡಬೇಡ. ನಾವು ಭಗವತ್ಪಾದರ ಸಿದ್ಧಾಂತವನ್ನು ತಪ್ಪು ತಿಳ್ಕೊಂಡು ಕಮೆಂಟ್ ಹೊಡೆಯೋದುಂಟು ಅಲ್ವಾ. ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡಬೇಡ, ಅವಾಗ ಬಂಧನಕ್ಕೊಳಪಡ್ತಿ. ಮಾಯೆ ಅಂದರೆ ಬಂಧನ. ಕತ್ಲು ರೂಮೊಳಗೆ ಒಬ್ಬನ ಹಾಕೋದು, ಅವ ಜೀವಂತ ಆ ಕತ್ಲಲ್ಲಿ ಇರ್ತಾನೆ, ಬೆಳಕು ಬರೋದನ್ನು ಕಾಯ್ತಾ ಇರ್ತಾನೆ. ಕತ್ಲು ರೂಮೊಳಗೆ ಬಂದಿದ್ದು ಒಂದು ಡೋರಿಂದನೇ. ಆ ಬಾಗಿಲು ಕತ್ಲಲ್ಲಿ ಮರ್ತೋಗಿದೆ, ಎಲ್ಲಿದೆ ಆ ಬಾಗಿಲು ಅಂತ ಅವನು ಹುಡುಕೊಂಡು ಆ ಬಾಗಿಲು ತೆಗೆದ್ರೆ ಅವನಿಗೆ ಬೆಳಕು ಖಂಡಿತ ಕಾಣುತ್ತದೆ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಥಿಯೇಟ್ರು ಅನ್ನೋದೊಂದು ಮಾಯೆ. ಅಲ್ಲೊಂದು ಬೆಳಕು ಥಿಯೇಟ್ರಿನ ಸ್ಕ್ರೀನ್ ಮೇಲೆ ಹೋಗಿ ಅಲ್ಲಿ ಪಿಕ್ಚರೈಸೇಷನ್ ಆಗ್ತಾ ಇರುತ್ತೆ. ಕ್ಯಾರೆಕ್ಟರ್ಗಳು ಕಾಣುತ್ತೆ, ಮಾತುಕತೆ ಕಾಣುತ್ತೆ, ಫಿಲಮಲ್ಲಿ ಕಾನ್ಸೆಪ್ಟ್ ಕಾಣುತ್ತೆ, ಎಲ್ಲವೂ ಇರ್ತದೆ. ಆದರೆ ಆ ಬೆಳಕು ಹೋದ ತಕ್ಷಣ ಅದೆಲ್ಲ ಮಾಯ ಆಗ್ತದೆ. ಇತ್ತು, ಆದರೆ ಅಲ್ಲಿ ಯಾರು ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡ್ತಿರಲಿಲ್ಲ. ಆ್ಯಕ್ಟ್ ಮಾಡಿದ ಪಿಕ್ಚರೈಸೇಷನ್ ಇತ್ತು. ಇದನ್ನೇ ಭಗವತ್ಪಾದರು ಮಾಯೆಗೆ ಜಗತ್ ಮಿಥ್ಯ ಬ್ರಹ್ಮ ಸತ್ಯ, ಜಗತ್ ಇಲ್ಲವೇ ಇಲ್ಲ ಅಂತಲ್ಲ, ಬದಲಾವಣೆಗೆ ಒಳಗಪಟ್ಟಿದೆ. ಅನ್ನೊಬ್ಬರು ವಾದ ಮಾಡ್ತಾ ಹೇಳಿದ್ರು, ಭಗವತ್ಪಾದರು ಜಗತ್ತೇ ಇಲ್ಲ ಅಂತ ಹೇಳುತ್ತಿದ್ದಾರಲ್ಲ, ಎದುರುಗಡೆ ಜಗತ್ತು ಕಾಣ್ತಾ ಇದೆಯಲ್ಲ. ಅವರು ಹೇಳಿದ್ದು ಜಗತ್ತು ಬದಲಾವಣೆಗೆ ಒಳಪಟ್ಟಿದ್ದು, ನನ್ನ ತಲೆ ಕೂದಲು ಮಿಥ್ಯ, ಯಾಕೆ ಇದು ಬದಲಾವಣೆಗೆ ಒಳಪಟ್ಟಿದೆ. ಇದು ಬಿಳಿಯೂ ಆಗ್ಬೋದು, ಕೆಂಪು ಆಗ್ಬೋದು, ಕಲರ್ ನೋಡೋದು ಏನು ಬೇಕಾದ್ರೆ ಕೂದಲುದ್ರೂ ಹೋಗ್ಬೋದು, ಟೋಫನ್ನು ಬರ್ಬೋದು. ಬದಲಾವಣೆಗೆ ಒಳಪಟ್ಟಿದೆ, ಆದರೆ ಒಳಗಿರೋ ಜೀವ ಬದಲಾವಣೆಗೆ ಒಳಪಟ್ಟಿಲ್ಲ. ಹಾಂ ಅಲ್ವಾ, ಶಂಕರ ಭಾಷ್ಯದಲ್ಲಿ ಅದ್ರ ಬಗ್ಗೆ ಮಾತುಂಟು. ಒಳಗಿರೋ ಚೈತನ್ಯಕ್ಕೆ ಹೇಗೆ ಬದಲಾಗ್ತದೆ? ಅದು ಬೆಳಕು, ಅದು ಇದಾಗಿರುತ್ತೆ. ಸೂರ್ಯನ ಬೆಳಕಿದೆ, ನಮ್ಮ ಪ್ರಪಂಚ ಅನ್ನೋದು ಒಂದು ಸ್ಕ್ರೀನು, ಅದು ಬದಲಾವಣೆಗೆ ಒಳಪಟ್ಟಿದೆ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನಾಳೆ ಇನ್ನೊಂದು ಸ್ವಲ್ಪ ಬರ್ಬೋದು. ನಾನು ಕೂತವನು ಬದಲಾಗ್ತಾ ಇದ್ದೀನಿ, ದೈಹಿಕವಾಗಿಯೂ ವಯಸ್ಸಾಗ್ತದೆ ಶರೀರಕ್ಕೆ, ಇದು ಬದಲಾಗ್ತದೆ. ಮುಂದಿನ ವಾರ ಬಂದರೆ ಪೇಂಟ್ ಹೋಗೋದು ಕಾಣ್ತದೆ. ಈ ಬದಲಾವಣೆಗೆ ಒಳಪಡುವಂಥ ವಸ್ತುವನ್ನು ಮಾಯೆ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಮಾರ್ಪಾಡಾಗುವಂಥದ್ದು, ಮಕಾರ ಮಾರ್ಪಾಡಾಗುವಂಥ ವಸ್ತು. ಅದನ್ನು ಗೆಲ್ಲಲಿಕ್ಕೆ ಅದೇ ಮಾಯೆ. ಯಾರು ನಿಮ್ಮನ್ನು ಸೃಷ್ಟಿಯಲ್ಲಿ ಆಟಕ್ಕೆ ಕಳಿಸ್ತವಳು ಯಾರು? ತಾಯಿ. ಕತ್ಲಾದ ಮೇಲೆ ಆಟದಿಂದ ಕರ್ಕೊಂಡು ವಾಪಸ್ ಮನೆಗೆ ಸೇವ್ ಮಾಡೋಳು ಯಾರು? ತಾಯಿ. ಅದನ್ನೇ ಜಗದಂಬಿಕೆಗೆ ಕಂಪೇರ್ ಮಾಡಿ. ಬೆಳಗಾದ್ಮೇಲೆ ಅವಳಿಗೆ ಸೃಷ್ಟಿ ನಡೆಸಬೇಕಿತ್ತು, ಮಕ್ಕಳನ್ನು ಆಟಕ್ಕೆ ಬಿಟ್ಲು. ಆಟಕ್ಕೆ ಬಿಟ್ಟವನೊಬ್ಬ ಇಸ್ಕ್ಯಾಂಡಿ ತಿನ್ಲಿಕ್ಕೆ ಹೋದ, ಇನ್ನೊಬ್ಬ ಶಾಲೆಗೆ ಹೋದ, ಇನ್ನೊಬ್ಬ ಪಿಕ್ಚರಿಗೆ ಹೋದ, ಇನ್ನೊಬ್ಬ ಇನ್ನೇನಕ್ಕೂ ಹೋದ, ಇನ್ನೊಬ್ಬ ಪಬ್ಬಿಗೆ ಹೋದ. ರಾತ್ರಿ 6:30 ತಾಯಿ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ ಎತ್ತು ಕರ್ಕೊಬರ್ತಾಳೆ ಮನೆಗೆ. ಇಲ್ಲ ರಾತ್ರಿ ಎಲ್ಲರೂ ಮಗ ಅಡ್ಡ ಬಿದ್ದಿದ್ರೆ ರೋಡ್ ಮೇಲೆ ಅಮ್ಮ ಆಟೋ ಮಾಡ್ಕೊಂಡು ಹೋಗಿ ಕರ್ಕೊಂಬರ್ತಾಳೆ. ಆ ಮಾಯೆ ತಂದು ಮನೆಯೊಳಗೆ ಬಿಡ್ತಾಳೆ. ಹಾಗಾಗಿ ಆ ಮಾಯಾಶಕ್ತಿಗೆ ನಿಮ್ಮನ್ನು ಆಚೆ ಕಳಿಸೋ ತಾಕತ್ತು ಉಂಟು, ಅಲ್ಲಿಂದ ಈಚೆ ಕರ್ಕೊಂಬರೋ ತಾಕತ್ತು ಉಂಟು. ಅದಕ್ಕೆ ಅವಳಿಗೆ ಇಂದ್ರವರ್ಧ ಶ್ಲೋಕದಲ್ಲಿ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರಧಾಯಿನಿ. ಭುಕ್ತಿ ಅಂದರೆ ಭೋಗವನ್ನು ಕೊಡೋಳು, ಮುಕ್ತಿ ಆ ಭೋಗದಿಂದ ನಿನ್ನನ್ನು ಮುಕ್ತವನ್ನಾಗಿ ಮಾಡೋಳು. ಎರಡೂ ತಾಯಿಗೆ ತಾಕತ್ತಿದೆ. ಮನೆಯೊಳಗರೆದು ಸಂಸಾರ ನಡೆಸಲಿಕ್ಕೆ, ನಿಮಗೆ ದುಡ್ಡು ಕೊಡಲಿಕ್ಕೂ ಅಮ್ಮಂಗೆ ಅಧಿಕಾರ ಇದೆ. ಹಾಂ, ನಿಮ್ಮನ್ನೆಲ್ಲ ಎಲ್ಲ ಆಸ್ತಿಗಿಸ್ತಿ ಎಲ್ಲ ಕಂಡವ್ರ ಹೆಸರಿಗೆ ಬರೆದು ಅಮ್ಮ ಹೊರಗಾಕ್ಲಿಕ್ಕೂ ಅವಳಿಗೆ ಅಧಿಕಾರಿ. ಇದು ಮಾಯೆಯ ವಿಶ್ಲೇಷಣೆ. ಈ ಮೂರಕ್ಕೋಸ್ಕರನೇ ಮನುಷ್ಯ ಒದ್ದಾಡೋದು, ಐಡೆಂಟಿಟಿ, ನೇಮ್ ಆ್ಯಂಡ್ ಫೇಮ್, ಮತ್ತು ಲಸ್ಟ್. ಈ ಮೂರನ್ನು ನಿರಂತರ ಪಡಿಲಿಕ್ಕೋಸ್ಕರ ಮನುಷ್ಯ ಈ ಬೆಂಗಳೂರಲ್ಲೋ ಸಿಟಿಗಳಲ್ಲೋ ಎದ್ನೋ ಬಿದ್ದೋ ದುಡಿಯೋದು. ಆ ಮೂರು ವ್ಯವಸ್ಥೆ ನನಗೆ ಚೆನ್ನಾಗಿರಬೇಕು, ನಾಲಿಗೆಗೆ ರುಚಿಯಾದ ಆಹಾರ ಸಿಗಬೇಕು, ಒಂದು ಮಾಯೆ.
ರುಚಿ ಇರುವುದು ಆಹಾರದಲ್ಲೋ ನಾಲಿಗೆ ಟೇಸ್ಟ್ ಬಡ್ಸಲ್ಲೋ ಟೇಸ್ಟ್ ಬಡ್ಸಲ್ಲ ಆ ರುಚಿ ಆಹಾರ ಸಿಗಲಿಕ್ಕೆ ಒಣಗಿದ ನೋಟ ಬೇಕು ಅದಕ್ಕೋಸ್ಕರ ಬೆಳಗ್ಗೆ ಸಂಜೆ ಒದ್ದಾಟ ಹೊಡೆದಾಟ ಸೊ ಹಾಗಾಗಿ ನಮ್ಮ ಆಮಿಷಗಳನ್ನು ಅಥವಾ ಆಸೆಗಳನ್ನು ಆಸೆಗಳ ಮೂಲ ಮಾಯೆ ಅಲ್ವಾ ಋಷಿಗಳು ಮಾಯೆಯನ್ನು ಗೆಲ್ಲಬೇಕು ಅಂತ ತಪಸ್ಸಿ ಕೂತಾಗ ಫಸ್ಟ್ ಕಾಣಿಸೋದು ಯಾರು ಅವರಿಗೆ ಈ ಮೂರೇ ಒಂದು ಚಿನ್ನದ ತಂಬಿಗೆ ಇನ್ನೊಂದು ಚೆನ್ನಾಗಿರೋ ಸ್ತ್ರೀ ಇಲ್ಲ ಅಂತ ಹೇಳಿದರೆ ದೊಡ್ಡ ರಾಜಪದವಿ ಈ ಮೂರೂ ಬೇಡ ಅಂದವನಿಗೆ ಜ್ಞಾನ